ಸಿಂಹರಾಶಿ ಈ ದಿವಸ ತುಂಬ ವ್ಯವಸ್ಥಿತವಾದಂತಹ ದಿವಸ ಅಂತ ಹೇಳಬೇಕು ನಿಮ್ಮ ಪಾಲಿಗೆ. ಇದರ ಜೊತೆಯಲ್ಲಿ ನಕಾರಾತ್ಮಕವಾಗಿ ಯಾರು ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೋ ಅವರಿಂದ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ಳಿ, ದೂರ ಇರಿ ಅಂತ ಹೇಳಬೇಕಾಗುತ್ತೆ. ಮಕ್ಕಳು ಪೋಷಕರಿಗೆ ದುಃಖದಾಯಕರಾಗಿ ವರ್ತಿಸ್ತೀರಿ, ಅಂದರೆ ತಂದೆ ತಾಯಿ ಹೇಳಿದ್ದನ್ನು ಕೇಳದೇ ಇರತಕ್ಕಂಥದ್ದು ಅಥವಾ ಅವರ ಮಾತನ್ನು ಮೀರಿ ನಡೆಕೊಳ್ಳತಕ್ಕಂಥದ್ದು, ನಿಮ್ಮ ಕರ್ತವ್ಯಕ್ಕೆ ಲೋಪವನ್ನು ತರುವಂಥದ್ದು, ಇವೆಲ್ಲವೂ ಕೂಡ ಪೋಷಕರಿಗೆ ದುಃಖದಾಯಕವಾಗುತ್ತೆ. ವೈವಾಹಿಕ ವಿಚಾರದಲ್ಲಿ ಕಲಹ ಉಂಟಾಗತ್ತೆ. ಹಾಗಾಗಿ ವೈವಾಹಿಕ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕಠಿಣವಾದಂತಹ ಪರಿಶ್ರಮ ಇದ್ದರೂ ಕೂಡ ಈ ದಿವಸ ಯಾವುದೇ ರೀತಿಯ ಸಾರ್ಥಕತೆ ಇರುವುದಿಲ್ಲ, ನಿಮ್ಮ ಶ್ರಮ ಎಲ್ಲ ವ್ಯರ್ಥ. ಹಾಗಂತ ಸುಮ್ಮನೆ ಕೂತ್ಕೊಳ್ಳಿಕ್ಕೂ ಕೂಡ ಬರುವುದಿಲ್ಲ, ನಿಮ್ಮ ಕರ್ತವ್ಯವನ್ನು ಮಾಡಲೇಬೇಕು. ಅಲ್ಲಿ ಯಾವುದೇ ರೀತಿಯ ಫಲದ ಅಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡಿದಾಗ ಬೇಸರವಾಗತಕ್ಕಂತಹದ್ದು ಕೂಡ ಸಹಜ. ಅತ್ಯುನ್ನತವಾದಂತಹ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು, ಆದರೆ ನಿಮ್ಮ ಮಟ್ಟದ ಚಿಂತನೆ ಏನಿದೆ ಅದು ಬೇರೆಯವರಿಗೆ ಯಾವುದೇ ರೀತಿ ಅರ್ಥ ಆಗೋದಿಲ್ಲ. ನೀವು ಅವ್ರನ್ನ ಅರ್ಥ ಮಾಡಿಸೋದಕ್ಕೆ ಹೋಗಿ ಸೋಲನ್ನು ಅನುಭವಿಸ್ತೀರಿ, ಆದ್ದರಿಂದ ನಿಮಗೆ ಬೇಸರವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಹಿರಿಯರ ಮಾರ್ಗದರ್ಶನವನ್ನು, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಕನ್ಯಾರಾಶಿ, ನಿಮ್ಮ ಭಾವನೆಗಳು ನಿಮ್ಮನ್ನು ತಪ್ಪು ದಾರಿಗೆ ಕರ್ಕೊಂಡು ಹೋಗಬಹುದು ಈ ದಿವಸ. ಇದರ ಜೊತೆಯಲ್ಲಿ ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬೇರೆಯವರಿಗೆ ಹಿಂಸೆಯನ್ನು ಕೊಡಬೇಡಿ, ಬೇರೆಯವರಿಗೆ ಬೇಸರವನ್ನು ತಂದೊಡ್ಡಬೇಡಿ ಅಂತ ಹೇಳಬೇಕಾಗತ್ತೆ. ಅದು ಮನೆಯ ಸದಸ್ಯರಿರಬಹುದು ಅಥವಾ ಸಹೋದ್ಯೋಗಿಗಳಿರ್ಬೋದು, ವಿದ್ಯಾರ್ಥಿ ಮಿತ್ರರಿರ್ಬೋದು, ಯಾರಿಗಾದರೂ ಕೂಡ ನೀವು ಬೇಸರವನ್ನು ತರಬಾರದು ಈ ದಿವಸ. ದಂಪತಿಗಳ ಮಧ್ಯದಲ್ಲಿ ಶೀತಲ ಸಮರ ಇದ್ದೇ ಇರುತ್ತೆ. ನಾನು ಹಿಂದೂ ಕೂಡ ಯಾವತ್ತೂ ಹೇಳಿದ್ದೆ, ಈ ಕನ್ಯಾರಾಶಿಯವರು ಒಂದು ಸಾರಿ ಜಾತಕವನ್ನು ಪರಾಮರ್ಶೆ ಮಾಡಿಸ್ಕೊಳ್ಳಿ. ಕಾರಣ ಏನು ಅಂತಂದರೆ ಇಂತಹ ದಾಂಪತ್ಯ ಕಲಹ ಪುನಃ ನಿಮ್ಮ ಗ್ರಹಗತಿಯಿಂದ ತೋರ್ತಾ ಇರತಕ್ಕಂತಹದ್ದು. ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ನೀವು ಕಂಡುಕೊಳ್ಳಬೇಕು. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಪ್ರಭಾವವನ್ನು ಈ ದಿವಸ ತೋರಬಹುದು, ಅಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಈ ದಿವಸ ಒದಗುವಂಥದ್ದು. ಕುಟುಂಬದವರ ತಿಳುವಳಿಕೆ ಏನಿದೆ ಅದು ನಿಮಗೆ ಕಹಿ ಅಂತ ಅನಿಸುತ್ತೆ. ಯಾವುದೋ ಮಾರ್ಗದರ್ಶನ ಮಾಡ್ತಾರೆ, ಯಾವುದೋ ವಿಚಾರವನ್ನು ಹೇಳ್ತಾರೆ, ಈ ಕೆಲಸವನ್ನು ಮಾಡಬೇಡ ಅಂತ ಹೇಳ್ತಾರೆ ಅಥವಾ ಇಷ್ಟೊತ್ತಿಗೆ ಹೋಗಬೇಡ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಕಹಿಯಾದಂತಹ ಅನುಭವವನ್ನು ತರಬಹುದು, ಆದರೆ ತಾಳ್ಮೆಯಿಂದ ಅದನ್ನು ವಿಚಾರ ಮಾಡಬೇಕಾದಂತಹದ್ದು. ಮನಸ್ಸಿಗೆ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬರೋಕ್ಕಾಗದೇ ಇರೋದರಿಂದ ಗೊಂದಲಕ್ಕೆ ಈಡಾಗ್ತೀರಿ. ಧ್ಯಾನದ ಮೊರೆ ಹೋಗಿ ಮನಸ್ಸು ಚಿತ್ತಶುದ್ಧವಾಗಲಿ ಅಂತ ಕೇಳಿಕೊಳ್ಳಿ. ಶುಭವಾಗಲಿ. ತುಲಾರಾಶಿ, ಅನಗತ್ಯವಾದಂತಹ ವಿಚಾರಗಳಿಗೆ, ವಿಷಯಕ್ಕೆ ಈ ದಿವಸ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು. ಅದರಲ್ಲಿ ಬರಹಗಾರರಿಗೆ ಶುಭವಾದಂತಹ ದಿವಸ ಅಂತ ಹೇಳಬೇಕು. ಯಾರು ಲೇಖನವನ್ನು ಅಥವಾ ವಿಷಯಗಳನ್ನು ಬರೆಯುವಂತಹ ಒಂದು ಹವ್ಯಾಸವನ್ನು, ಉತ್ತಮವಾದಂತಹ ಅಭ್ಯಾಸವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ ಇದು. ಕಲೆ, ಸಾಹಿತ್ಯ ಈ ರೀತಿ ವಿಚಾರಧಾರೆ ಏನಿರುತ್ತೆ ಅದರಲ್ಲಿ ಕೆಲವು ಸಮಸ್ಯೆಗಳು ಕಾಣುತ್ತೆ, ಆದರೆ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಮಾಡಿಕೊಳ್ಬಹುದು. ತ್ವರಿತವಾದಂತಹ ತೀರ್ಮಾನಗಳಿಂದ ಆರ್ಥಿಕವಾದಂತಹ ನಷ್ಟದ ಸಾಧ್ಯತೆ ಇರುತ್ತೆ. ಅಂದರೆ ಆತುರಾತುರವಾಗಿ ಯಾವುದೋ ನಿರ್ಧಾರ ಮಾಡೋದು, ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಯೋಚನೆಗಳನ್ನು ಮಾಡದೇ ಇರುವಂತಹದ್ದು, ಇದು ಹಣಕಾಸಿನ ಮುಗ್ಗಟ್ಟನ್ನು, ಆರ್ಥಿಕವಾದಂತಹ ನಷ್ಟವನ್ನು ನಿಮಗೆ ತಂದೊಡ್ಡುವಂತಹದ್ದು. ಸಾಲದ ಪ್ರಕ್ರಿಯೆಗಳೇನಿದೆ ಅದು ಯಾವುದೂ ಕೂಡ ಈ ದಿವಸ ಬೇಡ. ಅಂದರೆ ಸಾಲ ಮಾಡೋದಾಗಲಿ ಅಥವಾ ಬೇರೆಯವರಿಗೆ ಸಾಲವನ್ನು ಕೊಡುವುದಾಗಲಿ ಇದು ಯಾವುದೂ ಕೂಡ ಈ ದಿವಸ ಬೇಡ ಅಂತಲೇ ಹೇಳಬೇಕಾಗತ್ತೆ. ಪರಿಶ್ರಮದ ಫಲ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂತಹ ತೃಪ್ತಿ ನಿಮಗಿರುವಂಥದ್ದು. ಹಾಗಾಗಿ ನೀವು ಕಠಿಣ ಪರಿಶ್ರಮಿಗಳು, ನಿಮ್ಮ ಪರಿಶ್ರಮ ಫಲವನ್ನು ನಿಮಗೆ ನೀಡುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ, ಅಂತಹ ಆತ್ಮವಿಶ್ವಾಸವೂ ಕೂಡ ನಿಮಗೆ ಇರುವಂಥದ್ದು. ಕುಲದೇವತಾ ಆರಾಧನೆಯನ್ನು ಮಾಡಿ ಎಲ್ಲವೂ ಕೂಡ ಶುಭವಾಗಲಿ. ವೃಶ್ಚಿಕ ರಾಶಿ ದೈನಂದಿನವಾದಂತಹ ಕೆಲವು ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಸಮಸ್ಯೆಗಳು ಆತಂಕಗಳು ಇರುವಂತದ್ದು. ಅದು ಸಾಧಾರಣವಾದ್ರಿಂದ ನೀವು ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಅವಕಾಶಗಳಿದೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಗಳಾಗತಕ್ಕಂತಹ ಅವಕಾಶವಿದೆ. ಯಾವುದೇ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಇದ್ದರೆ ಅಂತಹ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸುವುದಕ್ಕೆ ಅವಕಾಶಗಳು ಈ ದಿವಸ ಸಿಕ್ಕತ್ತೆ. ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಅಂತಹ ಆರೋಗ್ಯವನ್ನು ಸರಿಯಾದಂತಹ ಆಹಾರ ಸೇವನೆಯಿಂದ ನೀವು ರಕ್ಷಣೆ ಮಾಡಿಕೊಳ್ಳಬೇಕು. ಆರೋಗ್ಯವನ್ನು ಕೆಡಿಸಿಕೊಳ್ಳಬಾರದು ಅಂತಕ್ಕಂತಹ ಸೂಚನೆ. ವೃತ್ತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ತಾತ್ಸಾರವನ್ನು ಮಾಡಿದರೆ ನಿಮ್ಮ ವೃತ್ತಿಯಲ್ಲಿ ನಷ್ಟವನ್ನು ಹಿನ್ನಡೆಯನ್ನು ಹೊಂದಬೇಕಾದಂತಹ ಸಂದರ್ಭಗಳು ಅಂತಹ ಒಂದು ವ್ಯವಸ್ಥೆ ಆಗುವಂತಹದ್ದಿದೆ, ಗಮನಿಸಿ. ದಾಂಪತ್ಯದಲ್ಲಿ ಹೊಸ ಹೊಸ ಚೈತನ್ಯವನ್ನು ಕಾಣಬಹುದು. ಯಾಕೆ ಅಂತಂದರೆ ಆ ದಾಂಪತ್ಯದ ಮುನಿಸು ತಾತ್ಕಾಲಿಕವಾದಂತಹದ್ದು ಅಂತ ಹೇಳಿ ನೀವು ಈ ದಿವಸ ಕಂಡುಕೊಳ್ಳುತ್ತೀರಿ. ನಿಮ್ಮ ತ್ಯಾಗ ಬುದ್ಧಿ ಏನಿದೆ, ಬೇರೆಯವರಿಗೋಸ್ಕರ ಅರ್ಪಣಾ ಭಾವ ಏನಿದೆ, ಅದು ಮನೆಯವರಿಗೆಲ್ಲ ಸಂತೋಷವನ್ನು ಉಂಟು ಮಾಡುವಂತಹದ್ದು. ಅದೂ ಕೂಡ ಹಲವಾರು ಜನಕ್ಕೆ ಸಮಾಜದಲ್ಲಿ ಮಾದರಿಯಾಗತಕ್ಕಂತಹ ವಿಷಯ. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.